ಬೆಳಗಾವಿಯಲ್ಲಿ ವಿದ್ಯೆಯನ್ನು ಕಲಿಯೋಕೆ ಮಕ್ಕಳು ಜೀವವನ್ನ ಕೈಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ನಾನೀಗ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ ತಾವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ರಿ ಇದು ಹುಲಿಕೆರೆ ಅಂತ ಹೇಳಿ ಸೊ ಬೃಹದಾಗಾರವಾಗಿರ್ತಕ್ಕಂತಹ ಈ ಹುಲಿಕೆರೆ ಸಾಕಷ್ಟು ಏನು ಅಂತಂದ್ರೆ ಮಳೆಯಿಂದಾಗಿ ನೀರು ತುಂಬಿಕೊಂಡಿದೆ ಆದ್ರೆ ಈ ತುಂಬಿದ ಕೆರೆಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಹರಸಾಹಸವನ್ನ ಪಡ್ತಾ ಇದಾರೆ ಅಂತ ಹೇಳಿ ತಾವು ನೋಡಬಹುದಾಗಿದೆ ಯಾಕೆಂತಂದ್ರೆ ಗಾಳಿ ತುಂಬಿದ ಟ್ಯೂಬ್ ಮೇಲೆ ಕೂತ್ಕೊಂಡು ಆ ಭಾಗದಿಂದ ಈ ಭಾಗಕ್ಕೆ ಬರ್ತಾರೆ ಅಂದ್ರೆ ಈ ತೋಟದ ವಸ್ತಿ ಇದೆ ಇಲ್ಲಿ ಒಂದು ತೋಟದ ವಸ್ತಿಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಮೂವತ್ತರಿಂದ ನಲವತ್ತಕ್ಕೂ ಹೆಚ್ಚು ಮನೆಗಳಿದ್ದಾವೆ ಕುಟುಂಬಗಳಿದ್ದಾವೆ ಆ ಕುಟುಂಬಗಳು ದಾಟಿ ಅಂದ್ರೆ ಈ ಕೆರೆಯನ್ನ ದಾಟಿ ಬರಬೇಕಾದಂತಹ ಪರಿಸ್ಥಿತಿ ಇದು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಇಲ್ಲಿನ ಅಧಿಕಾರಿಗಳು ಜಿಲ್ಲಾಡಳಿತ ಸಂಬಂಧಪಟ್ಟಿರತಕ್ಕಂತಹ ಶಾಸಕರಿಗೆ ಮನವಿ ಮಾಡಿಕೊಂಡ್ರು ಕೂಡ ಈವರೆಗೂ ಕೆಲಸ ಆಗಿಲ್ಲ ಒಂದು ಸೇತುವೆಯನ್ನ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿ ಕೇಳಿದ್ರು ಈವರೆಗೂ ಕೂಡ ಯಾವುದೇ ರೀತಿಯ ಕೆಲಸ ಆಗಿಲ್ಲ ಅಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಈ ಕಡೆ ಭಾಗದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಹಗ್ಗದಿಂದ ಎಳಿಬೇಕು ಆಗ ವಿದ್ಯಾರ್ಥಿಗಳು ಇಲ್ಲಿ ಬಂದು ಶಾಲೆಯನ್ನ ಕಲಿಬೇಕು ಸೊ ಈ ಪರಿಸ್ಥಿತಿಯಲ್ಲಿ ಈ ಏನು ಗ್ರಾಮಸ್ಥರು ಇಪ್ಪತ್ತು ವರ್ಷಗಳಾಯ್ತು ಸೊ ಇಪ್ಪತ್ತು ವರ್ಷಗಳಿಂದ ಪರಿಸ್ಥಿತಿಯಲ್ಲಿ ಈ ಜನ ಇದ್ರೂ ಇಲ್ಲಿಯವರೆಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಅಂತ್ಯ ಹಾಡ್ಲಿಕ್ಕೆ ಆಗಿಲ್ಲ ಜಿಲ್ಲಾಡಳಿತಕ್ಕೆ ಸೊ ತಾವು ದೃಶ್ಯಗಳಲ್ಲೂ ಆ ಟೈರ್ ಅನ್ನು ಕೂಡ ಗಮನಿಸ್ತಾ ಇದ್ರಿ ಸೊ ಒಂದ್ ಚೂರು ಆಯ ತಪ್ಪಿದ್ರೆ ಆ ಗಾಳಿ ಏನಾದ್ರು ಹೋದ್ರೆ ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಮೂರು ವಿದ್ಯಾರ್ಥಿಗಳಿದ್ದಾರೆ ಒಬ್ಬ ವಿದ್ಯಾರ್ಥಿ ಮುಂದೆ ಕೂತಿದ್ದಾನೆ ಅವನ ಹಿಂದೆ ಇನ್ನೊಬ್ಳು ವಿದ್ಯಾರ್ಥಿ ಇದ್ದಾಳೆ ಆಮೇಲೆ ವಿದ್ಯಾರ್ಥಿನಿ ಮತ್ತೊಬ್ಳು ಹಿಂದೆ ಕೂತ್ಕೊಂಡಿದ್ದಾರೆ ಸೊ ಇದೇ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನ ಬದುಕ್ತಾ ಇದಕ್ಕೆ ಒಂದು ಸೇತುವೆ ಆಗ್ತಾ ಇಲ್ಲ ಅಂತಂದ್ರೆ ಈ ಏನ್ ಹೇಳ್ಬೇಕು ವ್ಯವಸ್ಥೆಗೆ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಸೊ ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಈಗ ಇಲ್ಲಿನ ಗ್ರಾಮಸ್ಥರವ್ ಮಾತಾಡ್ಸೋಣ ಅಜ್ಜಿ ಎಷ್ಟು ವರ್ಷ ಆತ್ರಿ ಪರಿಸ್ಥಿತಿ ಹಿಂಗ ಇದ್ದು ಮತ್ ಹೆಂಗ್ ದಿನ ಮೂರ್ತಿ ಬಿಡ್ರಿ ಹಾ ಈಗ ನಮ್ಗೆ ದಾಟಾಕ ಅನುಕೂಲ ಇಲ್ರಿ ನಮ್ ಮುದ್ಕ ಮನುಷ್ಯರು ಹೋಗ್ತೇನು ಬಿದ್ದೆನು ಎದ್ದೆನು ಅಂತ ನಾವು ಅಂತಂದ ಹೋಗಾವ್ರಿ ಒಬ್ಬೊಬ್ಬರ ನಮ್ದು ಹೊಲ ಹಚ್ಚಿ ಕಡೆ ಐತ್ರಿ ನಮಗ ಗಂಡಮಕ್ಳು ದಾಟೋದಿಲ್ರಿ ಇಲ್ಲೇ ಗಂಡ ಮಕ್ಳು ಈಶಾಡೋರ್ ಅವರು ಅವ್ರು ಹಗ್ಗದ ಮೇಲೆ ಹೊಕ್ಕಾರ್ರಿ ಟುಬ್ರ ಮೇಲೆ ಹೋಕ್ಕ್ರಿ ನಮ್ಗ ಅದೇ ಸರಿಗಳು ಎಲ್ಲರೂ ಎಲ್ಲಾರು ನಮ್ಗ ದಾಟೋಂಗ ನಮ್ಗ ಅನುಕೂಲ ಪಿರಿದ್ ಮಾಡಿಕಾರ ಕೊಡ್ರಿ ನಾವ್ ಇಲ್ಲೆಲ್ಲಾ ಸತ್ ಹೋಕ್ಯಾವಿಲ್ದ್ರ ನೀವ್ ನೋಡಿದ್ರೆ ಯಾರ್ ನೋಡ್ಬೇಕು ನಮಗ ನಮ್ಮ ಮೇಲೆ ಬಡ್ರ ಮೇಲೆ ಅಂತಕಾರ್ ನೀವ್ ಇಲ್ರಿ ಹ್ಮ್ ಮೂವತ್ತು ಸಾವಿರ ಮೂವತ್ತ್ ಮೂವತ್ತು ವರ್ಷ ಆತ್ರಿ ಮೂವತ್ತು ನಾಲ್ವತ್ತು ವರ್ಷ ಸಲಕ್ಕೆ ಬಂದತ್ತಿರ ನಾವೆಲ್ಲ ದನ ಅದು ಎಲ್ಲ ಈ ಸಾಕೊಂಡು ಹೋಗ್ತೇವ್ರಿ ಮತ್ತೆ ಆ ಕಡೆಯಿಂದ ಇತ್ತು ಬರ್ತೇವ್ರಿ ಒಬ್ರು ಜೊಂಡು ಬರ್ತೇವ ಒಬ್ರು ಆ ಕಡೆ ಹೋಗಾವ್ರಿ ಅಲ್ಲಿ ನಿಂತ ಕೆಸ ಈ ಕಡೆಯಿಂದ ಇದನ್ನ ದಾಟಿಸ್ತೇವ್ರಿ ಮಣಗಳು ಒಂದು ಹದಿನೈದು ಮಣಗಳು ಹಾಕವ್ರಿ ಹ್ಞೂ ರೀ ಅಲ್ಲಿ ಭಾಳ ಒಂದು ಮೂವತ್ತು ಮಂದಿ ಹಾಕ್ತಾರೀ ಹ್ಞೂ ರೀ ಗತಿ ಇಲ್ದಕನ ಇಲ್ಲಿ ಮತ್ತ ಫ್ರಿಜ್ ಮಾಡಿ ನಮಗ ಬಿಡಾತೆವ್ರಿ ನಾವ್ ಈಗ ಮೂವತ್ ಮೂವತ್ ವರ್ಷದ ಮ್ಯಾಲ ಆತ್ರಿ ಮೂವತ್ತು ವರ್ಷದ ಮ್ಯಾಲ ಆತ್ರಿ ಮತ್ತೆ ಹಿಂಗ ಬರತೆವು ಹೋಗತೇವ್ರಿ ಮೇಲೆ ರೀ ಹಾ ಹಂಗ್ ನೋಡ್ರಿ ಹುಡುಗರಿಗೆ ಮಾತಾಡ್ರಿ ಸರಿ ಇದು ಸುಮಾರು ಒಂದು ಮೂವತ್ತು ಮೂವತ್ತೈದು ಐದು ಕೆರಿ ಏನ ಇದು ಧಾರವಾಡ ಜಿಲ್ಲಾ ವ್ಯಾಪ್ತಿಯ ಇಂದ್ರಾ ಕೆರಿ ಏನ ಕಟ್ಟಡ ಆಗಿದೆ ಕಟ್ಟಡ ಆದ ಸಂದರ್ಭದಲ್ಲಿಂದ ಕೂಡ ಇದೇ ಪರಿಸ್ಥಿತಿ ಇದೆ ಸರ್ ಇಲ್ಲಿ ಇಲ್ಲಿ ಈ ಏನ್ ಟೂಬ್ ಮೇಲೆ ಹೋಗುವಂಥ ನಮ್ಮ ಅದಾವಲ್ಲ ಸರ್ ಸ್ವಲ್ಪ ಏನ ಹೆಚ್ಚು ಕಡಿಮೆ ಆಗಿ ಈ ಟ್ಯೂಬಿಗೆ ಹೋಗ್ತಾ ಒಂದು ಹುಲ್ಲು ಕಡ್ಡಿ ಚುಂಚಿದ್ರು ಕೂಡ ಈ ಮಕ್ಕಳು ನೀರಲ್ಲಿನ ಅನಾಹುತ ಆಗುವಂಥ ಪರಿಸ್ಥಿತಿ ಇಲ್ಲಿದೆ ಸಾಕಷ್ಟು ಬಾರಿ ಶಾಸಕರಿಗೆ ಹಾಗೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಪಿ ಡಬ್ಲ್ಯೂ ಇಂಜಿನಿಯರ್ಗಳಿಗೆ ಇಂಜಿನಿಯರ್ ಗಳಿಗೆ ನೀರಾವರಿ ಇಲಾಖೆದವ್ರಿಗೆ ಪ್ರತಿಯೊಬ್ಬರಿಗೂ ಕರೆದು ಕೂಡ ಇಲ್ಲಿ ಇದನ್ನು ತೋರಿಸುವಂಥ ಕೆಲಸ ಮಾಡಿದೇವಿ ಒಂದು ಬ್ರಿಜ್ ಸಾಂಕ್ಷನ್ ಮಾಡಿ ಕೊಡುವಂಥ ನಿಟ್ಟಿನಲ್ಲಿ ಯಾವ ಜನಪ್ರತಿನಿಧಿ ಆಗಲಿ ಬೇರೆ ಈ ಅಧಿಕಾರಿಗಳಾಗಲಿ ಯಾರು ಮುಂದೆ ಬರಕ್ಕೆ ತಯಾರಿಲ್ಲ ಮತ್ತು ಇವ್ರಿಗೆ ಹಲವಾರು ಬಾರಿ ಏನು ಕೇಳಿದ್ರು ಕೂಡ ನಮ್ಮ ಏನು ಕಿತ್ತೂರು ತಹಸೀಲ್ದಾರ್ ಸಾಹೇಬರು ಹೇಳಿದ್ರೆ ಆ ನಿಂಗಾಪುರ ಗ್ರಾಮ ಎಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ವಂಥ ವಿಷಯಗಳು ಕೂಡ ಅವ್ರ ಬಾಯಲ್ಲೇ ಬರುವಂಥ ವ್ಯವಸ್ಥೆ ನಡೆದವು ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನಾವಿಲ್ಲಿ ಬದುಕ್ತಾ ಇರೋದು ಒಂದು ದುರ್ದೈವ ಅಂತೇಳಿ ನಮ್ಮ ಭಾವನೆ ಇದು ಗ್ರಾಮಸ್ಥರು ಮಾತಾದ್ರೆ ಇನ್ನು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ವಿದ್ಯಾರ್ಥಿಗಳು ಕೂಡ ಇದ್ರೆ ಅವ್ರನ್ನ ಮಾತಾಡಿಸ್ಲಿ ಅಪ್ಪ ಎಷ್ಟು ವರ್ಷ ಆಯ್ತು ನೀವು ಆಯ್ತು ಪಿಪಿದ್ರ ಗತಿ ಏನಂದ್ರೆ ಏನು ಮಾಡಾಕ ಬಲ್ರಿ ನಮ್ಗೆ ನಾವು ಸ್ವಲ್ಪ ದೊಡ್ಡವ್ರು ಇದ್ದರೆ ನಮ್ಗೆ ಈಜು ಬರ್ತೈತೆ ರೀ ನಮ್ಮ ತಂಗಿ ನಮ್ಮ ಅಕ್ಕಗಳು ಅದಾರ ಅವ್ರಿಗೆ ಈಜು ಬರೋಲ್ರಿ ಈಗ ಮತ್ತೆ ಪಾಲಕ್ರಿದ್ರಷ್ಟೇ ಅವ್ರು ಬರೋದು ಹಂಗಾಗತ್ರೀ ಇಲ್ಲಕ್ಕ ಒಂದೊಂದು ದಿನ ಸಾಲಿನ ಚುಚ್ಚಿ ಮಾಡುವಂಥ ಪರಿಸ್ಥಿತಿ ಬರ್ತೈತೆ ಈಗ ಸಾಲಿ ಸುಟ್ಟಿ ಆತಂದ್ರ ಎಕ್ಸಾಮ್ ಕೋದ್ ಹೆಂಗಂತ ಸರ್ ಬೈತಾರ ಅದಕ್ಕೆ ಇಲ್ಲಿ ಒಂದು ಬ್ರಿಡ್ಜ್ ಹಾಕಿಕೊಟ್ರ ಚಲೋಕತ್ರಿ ಜನವಾರಗಳು ಈಜವ್ರಿ ಹಾ ರೀ ಏನ್ ಮಾಡಕ ಬಲ್ರಿ ಈಗ ಒಂದ್ ಹತ್ ಹದಿನೈದು ಮಂದಿ ವಿದ್ಯಾರ್ಥಿ ಹಿಂಗದ್ರಿ ಬಾರಿ ಈಗ ಒಂದ್ ಆರ್ ತಿಂಗಳ ಕಂಟಿನ್ಯೂ ಇರ್ತತ್ರಿ ಈಗ ಹಿಂಗ ದಾಟಿ ಬರುವಾಗ ಸ್ವಲ್ಪ ಏನ್ರ ಇದಾದ್ರೆ ಪ್ರಾಬ್ಲಮ್ ಬಾಳಿ ಇದು ಏನು ಅಂತಂದ್ರೆ ವಿದ್ಯಾರ್ಥಿಗಳು ಹೇಳ್ತಾರೆ ನಾನೀಗ ಈ ಭಾಗದಲ್ಲಿ ತೋರಿಸ್ತೀನಿ ಆ ಟ್ಯೂಬ್ ಯಾವ ರೀತಿ ಇದೆ ಅಂತ ಹೇಳಿ ಆ ಟ್ಯೂಬ್ ನ ಪರಿಸ್ಥಿತಿಯನ್ನು ನೋಡಿ ಆ ಟ್ಯೂಬ್ ಮೇಲೆ ಎರಡು ಪಳಿಗಳನ್ನ ಹಾಕಿದ್ದಾರೆ ಪಳಿಗಳನ್ನ ಹಾಕಿ ಬಿದಿರಿಂದ ಬಿಗಿದು ಹಗ್ಗದಿಂದ ಕಟ್ಟಿ ಏನು ಅಂತಂದ್ರೆ ಈ ಟ್ಯೂಬ್ ಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ ಸೊ ಇದು ಗ್ರಾಮಸ್ಥರೇ ಮಾಡ್ಕೊಂಡಿರುವಂತದ್ದು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಬೋಟ್ ಅನ್ನು ಕೊಡುವಂತಹ ವ್ಯವಸ್ಥೆ ಇಲ್ಲಿ ಆಗಿಲ್ಲ ಅಂತಂದ್ರೆ ಜಿಲ್ಲಾಡಳಿತ ಮತ್ತು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಏನ್ ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸೊ ತಹಶೀಲ್ದಾರ್ ಅವರಾಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ಎಲ್ಲರ ಗಮನ ಈ ಸಮಸ್ಯೆ ಇದೆ ಆದರೆ ನಿಂಗಾಪುರ ಗ್ರಾಮ ಎಲ್ಲಿದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ ಸೊ ಅಧಿಕಾರಿಗಳ ಈ ಅಸಡ್ಡೆತನವನ್ನ ಬಿಡಬೇಕು ಅನಾಹುತ ಆಗುವ ಮುಂಚೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟಿರ್ತಕ್ಕಂತಹ ಶಾಸಕರು ಹೆಚ್ಚೆತ್ಕೊಳ್ಬೇಕು ಅನ್ನೋದು ಈ ಗ್ರಾಮಸ್ಥರ ಆಗ್ರಹ ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ವಿಸ್ತಾರ ನ್ಯೂಸ್ ಬೆಳಗಾವಿ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ